ನನ್ನ ಮತ್ತು ಯಡಿಯೂರಪ್ಪನವರ ಮಧ್ಯ ಮತ್ತೇನೋ ಒಂದು ಬಿರುಕುಂಟು ಮಾಡಬೇಕು ಅಂತ ಹೇಳಿ ಕಳೆದ ವಿಧಾನಸಭೆ ಚುನಾವಣೆ ಎರಡ್ ಸಾವಿರದ ಹದಿನೆಂಟು ಎರಡ್ ಸಾವಿರದ ಹದಿನೆಂಟರಲ್ಲಿ ನನ್ನ ಮೇಲೆ ಒತ್ತಡ ತಂದು ದೇವೇಗೌಡರನ್ನ ಮನವೊಲಿಸಿ ಮುಖ್ಯಮಂತ್ರಿ ಮಾಡಿದಂಥ ಸಂದರ್ಭ ನಾವು ಮೂವತ್ತೊಂಬತ್ತು ಸ್ಥಾನ ಗೆದ್ದಿದ್ವು ಕಾಂಗ್ರೆಸ್ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಸ್ಥಾನ ಗೆದ್ದಿದ್ರು ಯಡಿಯೂರಪ್ಪನವ್ರ ನಾಯಕತ್ವದಲ್ಲಿ ನೂರ ಐದು ಸ್ಥಾನಗಳನ್ನ ಗೆದ್ದಿದ್ರು ಹೌದು ಯಡಿಯೂರಪ್ಪನವರು ಮಾತನಾಡಿದ್ದಾರೆ ವಿಧಾನಸಭೆ ಕಲಾಪದಲ್ಲಿ ಶ್ರಮಪಟ್ಟು ನೂರ ಐದು ಸ್ಥಾನಗಳನ್ನ ಬಿಜೆಪಿ ಪಕ್ಷಕ್ಕೆ ಜನತೆಯ ಒಂದು ಆಶೀರ್ವಾದದೊಂದಿಗೆ ನಮಗೆ ಹೆಚ್ಚಿನ ಬಹುಮತ ಬಂದು ನಮ್ಮ ಅಧಿಕಾರವನ್ನು ಕಾಂಗ್ರೆಸ್ ಬಿ ಜೆ ಜೆ ಡಿ ಎಸ್ನವರು ಕಿತ್ಕೊಳ್ತಕ್ಕಂಥ ಕೆಲಸ ಮಾಡಿದಾಗ ಒಂದು ಮನಸ್ಸಿನ ಮೇಲೆ ನೋವಾಗಿ ರಾಜಕೀಯವಾಗಿ ಮಾತನಾಡಿರ್ತಕ್ಕಂಥ ಪದಗಳು ಅದನ್ನ ನೆನ್ನೆ ಇಲ್ಲಿ ಪ್ರದರ್ಶನ ಮಾಡಿಕೊಂಡು ನನ್ನನ್ನು ಯಡಿಯೂರಪ್ಪನವರು ನಾಗರಾವು ಅಂತ ಹೇಳಿದ್ದಾರೆ ಅಂತ ನೆನ್ನೆ ಮಾತನಾಡಿದ್ದಾರೆ ಇಲ್ಲಿ ನಾನು ಶಿವಕುಮಾರ್ನಂತ ಈ ರಾಜ್ಯವನ್ನ ಲೂಟಿ ಮಾಡ್ತಕ್ಕಂಥ ಬಡ ಕುಟುಂಬದ ಹೆಣ್ಣು ಮಕ್ಕಳ ಕು ಆಸ್ತಿಗಳನ್ನ ಲಪಟಾಯಿಸಿರ್ತಕ್ಕಂಥ ಡಿ ಕೆ ಶಿವಕುಮಾರ್ಗೆ ನಾಗರಾಹವೇ ನಾನು ಅದು ಯಡಿಯೂರಪ್ಪನವ್ರು ಹೇಳಿದ್ದಾರೆ ಅದು ಯಡಿಯೂರಪ್ಪನವರು ಹೇಳಿದ್ದಾರೆ ಏನಿದೆ ನಾನು ಅವರ ಉತ್ತಮ ಅಂತ ಆಡಳಿತ ಕೊಟ್ಟಿದ್ದೇವೆ ನಾವು ಅವರು ಸಂಘರ್ಷ ಮಾಡಿದ್ದೇವೆ ರಾಜಕೀಯವಾಗಿ ಆದರೆ ವೈಯಕ್ತಿಕವಾಗಿ ಎಂದು ಹೋಗಿಲ್ಲ ರಾಜಕೀಯದ ಸಂಘರ್ಷದಲ್ಲಿ ನಿನ್ನೆ ದಿನ ಇಲ್ಲಿ ಹೇಳಿದ್ದಾರೆ ವೇದಿಕೆ ಮೇಲೆ ಕುಮಾರಸ್ವಾಮಿ ನನ್ನ ಅಧ್ಯಕ್ಷತೆಯಲ್ಲಿ ನೂರ ಮೂವತ್ತಾರು ಸ್ಥಾನ ಕೊಟ್ಟಿದ್ದಾರೆ ಈ ನಾಡಿನ ಜನತೆ ಸರ್ಕಾರ ಮಾಡಲಿಕ್ಕೆ ನೀನು ಜನತಾದಳದ ಅಧ್ಯಕ್ಷನಾಗಿ ನಿನಗೆ ಹತ್ತೊಂಬತ್ತು ಸ್ಥಾನ ಕೊಟ್ಟಿದ್ದಾರೆ ಈ ಮಾತು ನಿನ್ನೆ ಏನು ಹೇಳಿದ್ದೀರಿ ಅದೇನೋ ಸಿದ್ದರಾಮಯ್ಯನವರ ಪರವಾಗಿ ಕಲ್ಲು ಬಂಡೆ ತರ ನಿಂತವ್ರಂತೀಗ ಈ ಶಿವಕುಮಾರು ಸಿದ್ದರಾಮಯ್ಯನವರು ಮುಂದುವರಿಲಿಕ್ಕೆ ಬಂಡೆ ತರ ಇದ್ದೇನೆ ಅಂತ ಹೇಳಿದ್ದಾರೆ ಬಹುಶಃ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತು ಇದೇ ಬಂಡೆ ಕನಕಪುರದ ಬಂಡೆ ಕುಮಾರಸ್ವಾಮಿಗೆ ಟ್ರಬಲ್ ಶೂಟರು ಕುಮಾರಸ್ವಾಮಿ ರಕ್ಷಣೆ ಮಾಡೋನು ಅಂತ ಹೇಳಿ ಮಾಧ್ಯಮದ ಸ್ನೇಹಿತರು ಬಹಳ ಸ್ಟೋರಿ ಮಾಡಿದ್ರಿ ಆ ಬಂಡೆ ನಂಬ್ಕೊಂಡು ಹೋಗಿದ್ದಾಗೆ ನನ್ನ ತಲೆ ಮೇಲೆ ಬಂಡೆ ಬಿದ್ದಿದ್ದು ಆ ಬಂಡೆ ಸ್ವಲ್ಪ ದೂರ ಇಟ್ಟಿದ್ರೆ ಏನೋ ಆಯ್ತಿರ್ಲಿಲ್ಲ ನನಗೆ ಈಗ ಪಾಪ ಸಿದ್ದರಾಮಯ್ಯ ಅವರಿಗೆ ಈಗ ಬಂಡೆ ತರ ನಿಂತ್ಕರಂತ ಅಲ್ಲಿಗೆ ಮುಗೀತು ಅಂತ ತಿಳ್ಕೊಂಬಿಡಿ ರಾಜ್ಯದ ಜನ ಸಿದ್ದರಾಮಯ್ಯ ಬೆಂಬಲ ಇದು ಇನ್ನೊಂದು ಹೇಳ್ತೀನಿ ಅವರಿಗೆ ಶಿವಕುಮಾರ್ ಅವರಿಗೆ ಏನಾರ ಮೊನ್ನೆ ಅಸೆಂಬ್ಲಿ ಚುನಾವಣೆಯಲ್ಲಿ ಆಯ್ತಪ್ಪ ನೂರ್ ಮೂವತ್ತಾರು ಕೊಟ್ಟರು ಅದೇ ಈಗ ಲೋಕಸಭೆ ಚುನಾವಣೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೊನ್ನೆ ಇಪ್ಪತ್ತೆಂಟು ಸ್ಥಾನದಲ್ಲಿ ಎಂಟು ಸ್ಥಾನಕ್ಕೆ ಯಾಕೆ ಬಂದು ನಿಂತ್ರಿ ಇಪ್ಪತ್ತೆಂಟು ಸ್ಥಾನದಲ್ಲಿ ನೂರ ಮೂವತ್ತಾರು ಗೆದ್ದವರು ಎಂಟು ಸ್ಥಾನಕ್ಕೆ ಯಾಕೆ ಬಂದು ನಿಂತರಿ ಬಹುಶಃ ಯಾರಾದ್ರೂ ಒಂಬತ್ತು ಅಂತ ಇಲ್ಲಿ ಆ ಒಂಬತ್ತನೇದು ಯಾವ ರೀತಿ ತಗೊಂಡ್ರು ಅನ್ನೋದು ಗೊತ್ತು ಅದಕ್ಕೆ ನಾನು ಎಂಟು ಅಂತಲೇ ಹೇಳೋದು ಈ ಎಂಟು ಸ್ಥಾನಕ್ಕೆ ಬಂದರಲ್ಲ ಈಗ ಏನ್ ಹೇಳ್ತೀಯಪ್ಪ ನಿನ್ನ ಅಧ್ಯಕ್ಷಗಿರಲಿ ಯಾತಕ್ಕೆ ಇಪ್ಪತ್ತೆಂಟರಿಂದ ಎಂಟಕ್ಕೆ ಬಂದೆ ರಾಜಕಾರಣ ಏಳು ಬೀಳು ಇದ್ದಿದ್ದೆ ಸಿದ್ದರಾಮಯ್ಯನವರು ಹೇಳುತ್ತಾರೆ ನಾನು ಒಬ್ಬ ಹಿಂದುಳಿದ ಮಹಾನ್ ನಾಯಕ ಅವರ ನಂತರ ಪೂರ್ಣಾವಧಿಗೆ ಐದು ವರ್ಷದ ಸರ್ಕಾರ ಮಾಡಿ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದನ್ನ ಸಹಿಸಲಾರ್ದೆ ಬಹಳ ಜನಕ್ಕೆ ಹೊಟ್ಟೆ ಉಳಿಗೆ ಉರಿ 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 ಅಂತಾರೆ ನೆನ್ನೆ ಡ್ಯಾನ್ಸ್ ಮಾಡ್ತಾರೆ ನಾವು ಯಾಕಪ್ಪ ಉರಿ ಉರಿ ಪಡೋಣ ಹೊಟ್ಟೆ ಉರಿ ಪಡೋದ ಸಿದ್ದರಾಮಯ್ಯವರೇ ನೀವು ಒಳ್ಳೆ ಕೆಲಸ ಮಾಡಿದ್ರೆ ನಾವ್ಯಾತಕ್ಕೆ ಹೊಟ್ಟೆ ಉರಿ ಪಡಬೇಕು ಶಾಬಾಜ್ಗಿರಿ ಕೊಡೋವು ವಿರೋಧ ಪಕ್ಷದಲ್ಲಿ ನಾವು ಕೂತು ಕೆಲಸ ಮಾಡಬೇಕಾದರೆ ಇವತ್ತು ನಮ್ಮ ಜವಾಬ್ದಾರಿ ವಿರೋಧ ಪಕ್ಷದ್ದು ಯಾವ ಆಡಳಿತ ನಡೆಸ್ತಕ್ಕಂಥ ಪಕ್ಷಗಳು ಮಾಡತಕ್ಕಂಥ ಅಕ್ರಮಗಳನ್ನ ಹೊರಗೆ ತರಗಿರ್ತಕ್ಕಂಥದ್ದು ವಿರೋಧ ಪಕ್ಷದ ಕರ್ತವ್ಯ ಇಲ್ಲಿ ಒಂದು ಹೊಸ ವಾತಾವರಣ ಪ್ರಾರಂಭ ಮಾಡಿದ್ದಾರೆ ಈಗ ವಿರೋಧ ಪಕ್ಷಗಳಿಗೆ ಪ್ರಶ್ನೆ ಆಡಳಿತ ಪಕ್ಷದ ಮಾಡಬೇಕಂತೆ ಮಾಡ್ತಾರೆ ಅವ್ರ ಪ್ರಶ್ನೆಗೆ ವಿರೋಧ ಪಕ್ಷ ಉತ್ತರ ಕೊಡಬೇಕಂತೆ ಹೊಸ ಇತಿಹಾಸ ರಾಜ್ಯದಲ್ಲಿ ಈ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಮಾಡ್ಕೊಂಡು ಹೊರಟಿದ್ದಾರೆ ಇಲ್ಲಿ ನೋಡಿದ್ರೆ ಇಲ್ಲಿ ಏನು ಹೇಳದ ಹೇಳಿದ್ದಾರಲ್ಲ ಒಂದು ಕಪ್ಪು ಚುಕ್ಕೆ ಇಲ್ಲ ನನ್ನ ಮೇಲೆ ನಾನು ಮುಖ್ಯಮಂತ್ರಿ ಆಗಿದ್ದನ್ನ ಸಹಿಸ್ತಾ ಇಲ್ಲ ಹಿಂದುಳಿದವನು ನೀವು ಹಿಂದುಳಿದ ವರ್ಗದ ಮುಖ್ಯಮಂತ್ರಿ ಅಲ್ಲ ರಾಜ್ಯದ ಆರೂವರೆ ಕೋಟಿ ಜನತೆಯನ್ನ ಪ್ರತಿನಿಧಿಸ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿ ಅನ್ನೋದನ್ನ ಮೊದಲು ಇವತ್ತು ಸಿದ್ದರಾಮಯ್ಯವರೇ ನೀವು ಕಲ್ತ್ಕೋಬೇಕು ಅನ್ನೋದನ್ನು ಹೇಳಿಕ್ ಬಯಸ್ತೇನೆ ನೀವು ಒಂದು ವರ್ಗದ ಮುಖ್ಯಮಂತ್ರಿ ಆಗಿ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಆರೂವರೆ ಕೋಟಿ ಜನತೆಗೆ ರಕ್ಷಣೆ ಕೊಡಬೇಕಾದಂಥದ್ದು ಈ ರಾಜ್ಯದ ಮುಖ್ಯಮಂತ್ರಿಯ ಕರ್ತವ್ಯ ಕಪ್ ಚುಕ್ಕೆ ಇಲ್ಲ ಕಪ್ ಚುಕ್ಕೆ ಇಲ್ಲ ಅಂತಾರೆ ಬಹುಶಃ ಅದ್ಯಾರಪ್ಪ ನನ್ನ ಸ್ನೇಹಿತ ಒಬ್ಬ ಹೇಳ್ತಿರ್ತಾನೆ ಈ ಎಲ್ಲ ಕಾಕಿ ಚಡ್ಡಿ ಬಹಳ ಬಿಗಿಯಾಗಿ ಕಟ್ಕೊಂಡಿದ್ದೀನಿ ಅಂತ ಹೇಳಿ ಯಾವಾಗ ಹೇಳ್ತಾ ಇರ್ತಾನೆ ಬಹುಶಃ ಸಿದ್ದರಾಮಯ್ಯನವರ ಚಡ್ಡಿ ಎಲ್ಲ ಕಪ್ ಮಾಡ್ಕೊಂಡ್ಬಿಟ್ಟ ಅವ್ರೀಗ ಕಪ್ ಚುಕ್ಕೆ ಕಪ್ ಚುಕ್ಕೆ ಮುಖದಲ್ಲಿ ಕಾಣ್ತಿಲ್ಲ ಅಂದ್ರೆ ಏನ್ ಮಾಡಕ್ಕಾಗತ್ತೆ ಬಹಳ ಪ್ರಾಮಾಣಿಕ ನಾನು ನಾನು ಒಂದು ಭೂಮಿ ಖರೀದಿ ಮಾಡಬೇಕು ಅಂತ ಆಸೆ ಪಟ್ಟವನಲ್ಲ ಒಂದು ಆಸ್ತಿ ಮಾಡಬೇಕು ಅಂತ ಆಸೆ ಪಟ್ಟವನಲ್ಲ ಮೂವತ್ತು ಲಕ್ಷ ಸಾಲ ಮಾಡಿದ್ದೆ ಸಾಲ ತೀರಿಸಲಿಕ್ಕೆ ಮನೆ ಮಾರಾಟ ಮಾಡಿಬಿಟ್ಟೆ ಇಲ್ಲಿ ಕೂತ್ಕೊಂಡು ಹೇಳಿದ್ದೀರಿ ನೆನ್ನೆ ದಿನ ನಿಮ್ಮ ಧರ್ಮ ಪತ್ನಿಯ ಬಗ್ಗೆ ನಾವು ಗೌರವ ಇಟ್ಕೊಂಡಿದ್ದೇವೆ ನಿಮ್ಮ ಧರ್ಮಪತ್ನಿಯ ಬಗ್ಗೆ ನಾವು ಚರ್ಚೆ ಮಾಡಿಲ್ಲ ಎಂದೂ ಸಹ ನಿಮ್ಮ ಧರ್ಮ ಹೊರಗಡೆ ಬಂದಿದ್ದಾರೆ ನೀವು ವಚನ ಸ್ವೀಕಾರ ಮಾಡಿದಾಗ ಬಂದ್ರೋ ಬಿಟ್ಟರು ಅದು ನಾಡಿನ ಜನತೆಗೆ ಮುಖ್ಯ ಅಲ್ಲ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಇವತ್ತು ಯಾವ ರೀತಿಯ ಕಾನೂನು ಬಾಹಿರವಾಗಿ ಮಾಡಿರ್ತಕ್ಕಂತ ಈಗ ಹಗರಣವನ್ನ ಮುಚ್ಕೊಳ್ಳಿಕ್ಕೆ ಹೊರಟಿದ್ದೀರಿ ಇದನ್ನ ನಾವು ಪ್ರಶ್ನೆ ಮಾಡ್ತಾ ಇರೋದು ವಿರೋಧ ಪಕ್ಷವಾಗಿ ಸುದೀರ್ಘವಾಗಿ ಅಶೋಕ್ ಅವರು ವಿಜೇಂದ್ರ ಮಾತನಾಡಿದ್ದಾರೆ ಈಗ ನಾನ್ ನಿಮ್ಮನ್ನು ಕೇಳೋದಷ್ಟೇ ನೀವು ಹದಿನಾಲ್ಕು ಸೈಡ್ ತಗೊಂಡ್ರು ಇಪ್ಪತ್ತೈದು ಸೈಡ್ ತಗೋತಿರೋ ನಲ್ವತ್ತು ಸೈಡ್ ತಗೋತಿರೋ ನಮಗೆ ಸಂಬಂಧ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಒಬ್ಬ ಸಾಮಾನ್ಯ ಪ್ರಜೆಗೆ ದುಡ್ಮೆಯ ಹಕ್ಕನ್ನು ಕೊಟ್ಟಿದ್ದಾರೆ ದುಡಿಮೆಯ ಹಕ್ಕನ್ನು ಕಟ್ಟಿರ್ತ ಕೊಟ್ಟಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಯಾವುದೇ ಒಬ್ಬ ಸಾಮಾನ್ಯ ನಾಗರಿಕ ದುಡಿಮೆಯ ಮೇಲೆ ಶ್ರಮಪಟ್ಟು ಕಾನೂನು ವ್ಯಾಪ್ತಿಯಲ್ಲಿ ಯಾವ ಆಸ್ತಿಯನ್ನು ಗಳಕೆ ಮಾಡಲಿಕ್ಕೆ ಈ ಸಂವಿಧಾನದಲ್ಲಿ ಪ್ರತಿ ದೇಶದ ಜನತೆಗೆ ಇವತ್ತು ಅಧಿಕಾರ ಇದೆ ನಾವು ಆ ಅಧಿಕಾರವನ್ನ ಪ್ರಶ್ನೆ ಮಾಡ್ತಾ ಇಲ್ಲ ಅದು ದಲಿತರ ಭೂಮಿನೋ ಇನ್ಯಾವ ಭೂಮಿನೋ ಅದೂ ಒಂದು ಕಡೆ ಇಟ್ಟು ಬಿಡಿ ನೆನ್ನೆ ಇಲ್ಲಿ ಹೇಳಿದ್ದೀರಿ ಭಾಷಣ ಮಾಡ್ತಾ ಆ ಭೂಮಿ ಯಾರದು ಭೂಮಿ ನೆನ್ನೆ ಪಾಪ ಶಿವಕುಮಾರ್ ಇಲ್ಲಿ ಮಾತನಾಡಿದ್ದಾರೆ ಬಹಳ ಕಾನೂನುಬದ್ಧವಾಗಿ ಮಾತನಾಡಿದ್ದಾರೆ ಶಿವಕುಮಾರ್ ಅವರೇ ಸರ್ಟಿಫಿಕೇಟ್ ಕೊಡಬೇಕಿಲ್ಲಿ ಏನು ಹೇಳಿದ್ದಾರೆ ಅಯ್ಯೋ ಪಾಪ ಪಾಪ ನಮ್ಮ ತಾಯಿ ಮುಖ್ಯಮಂತ್ರಿಗಳ ಧರ್ಮ ಪತ್ನಿಗೆ ಅವರ ಅಣ್ಣ ಅರ್ಶನ ಕುಂಕುಂಪಕ್ಕೆ ಅಂತ ಹೇಳಿ ಮೂರ ಎಕರೆ ಜಮೀನ ದಾನ ಮಾಡಿರೋದು ತಪ್ಪ ತಪ್ಪಲ್ಲ ಶಿವಕುಮಾರ್ ಅವರೇ ಮೂರ ಎಕರೆ ಇಲ್ಲದೆ ಇದ್ರೆ ಮೂವತ್ತೆಕರೆ ದಾನ ಮಾಡಿಸಿ ಮೂವತ್ತೆಕರೆ ದಾನ ಮಾಡಿಸಿ ಮುಖ್ಯಮಂತ್ರಿಗಳೇ ನಿಮ್ಮ ಬಮ್ಮೈನ ಮುಖಾಂತರ ಆದರೆ ಶ್ರಮಪಟ್ಟು ಕಾನೂನು ಬದ್ಧವಾಗಿ ಭೂಮಿಯನ್ನ ಖರೀದಿ ಮಾಡಿ ನಿಮ್ಮ ಸಹೋದರಿಗೆ ನೀವು ಕೊಟ್ಟಿದ್ರೆ ನಿಮ್ಮ ವಿಷಯವನ್ನ ನಾವು ಚರ್ಚೆನೆ ಮಾಡ್ತಾ ಇರಲಿಲ್ಲ ಆ ಭೂಮಿ ನಿಂಗರಾಜದು ಅಲ್ಲ ನಿಂಗುಂದೂ ಅಲ್ಲ ಅದ್ಯಾವುದೋ ದೇವರಾಜದು ಅಲ್ಲ ಆ ಭೂಮಿ ಸರ್ಕಾರದ ಭೂಮಿ ಸರ್ಕಾರದ ಭೂಮಿ ಇದು ನಮ್ಮ ಪ್ರಶ್ನೆ ಸಾವಿರದ ಒಂಬೈನೂರ ತೊಂಬತ್ತೇಳು ತೊಂಬತ್ತೆಂಟು ಎರಡು ಸಾವಿರದ ಇಸ್ವಿನಲ್ಲಿ ನಿವೇಶನಗಳನ್ನು ಮಾಡಿ ಆ ನಿವೇಶನಗಳನ್ನು ಈಗಾಗಲೇ ನಿವೇಶನಗಳನ್ನು ಹೋಗಿತ್ತು ಸಿ ಐ ಟಿ ಬಿಯ ಜಾಗವನ್ನ ಮೂಢ ಜಾಗವನ್ನ ನಿಮ್ಮ ಬಾಮೈದ ಯಾವ ರೀತಿ ಖರೀದಿ ಖರೀದಿ ಮಾಡ್ಲಿಕ್ಕೆ ಸಾಧ್ಯ ಸೈಟ್ ಖರೀದಿ ಯಾವ ರೀತಿ ಮಾಡಿದ್ದೀರಿ ಅಗ್ರಿಕಲ್ಚರ್ ಲ್ಯಾಂಡ್ ಹೊಂದಿದ್ದೀರಿ ಅದನ್ನ ಮತ್ತೆ ಅಲಿನೇಷನ್ ಮಾಡಿಸ್ಕೊಂಡಿದ್ದೀರಿ ಡಿ ಸಿ ಕೈನಲ್ಲಿ ಅಲಿನೇಷನ್ ಮಾಡಬೇಕಾದ್ರೆ ಡಿ ಸಿ ಸ್ಥಳ ಪರಿಶೀಲನೆ ಮಾಡಿದ್ರು ಇಲ್ವೋ ಮಾಡಿದ್ರೆ ಯಾವ ರೀತಿ ಕೊಟ್ಟರು ಕೊಡ್ಲಿಕ್ಕೆ ಕಾರಣ ಯಾರು ನೀವು ಸೈನ್ ಆಗ್ತಾ ಇರಬಹುದು ಸಿದ್ದರಾಮಯ್ಯವರೇ ನಿಮ್ಮ ಮೂಗಿನ ನೇರದಲ್ಲೇ ಎಲ್ಲ ನಡೆದಿದೆ ಈ ಕಾನೂನು ಬಾಯಿರ ಚಟುವಟಿಕೆ ಇದನ್ನೇ ನಾವು ಪ್ರಶ್ನೆ ಮಾಡ್ತಾ ಇರೋದು ನೀವೇ ಹೇಳಿದ್ದೀರಿ ನನ್ನ ಹೆಂಡತಿ ಭೂಮಿ ಅದು ಸಿ ಐ ಟಿ ಅವರು ತಪ್ಪು ಮಾಡ್ಬಿಟ್ಟವ್ರೆ ಮೂಡಾದವರು ಅರವತ್ತೆರಡು ಕೋಟಿ ಬೆಲೆ ಬಾಳ್ತದೆ ಕೊಡ್ತೀರಾ ಅಂತ ಕೇಳಿದ್ದೀರಿ ಈಗ ಹೇಳಿದ್ದೀರಿ ಬ್ಯಾಡಂದ್ರೆ ಕೊಟ್ಬಿಡ್ತಾರೆ ಅಂತದ್ ಯಾವ್ದೋ ಮೊನ್ನೆ ಟಿ ವಿ ಚಾನಲ್ ನೋಡ್ತಾ ಇದ್ದೆ ಈಗಲೂ ಬೇಕಾದ್ರೆ ನಾನು ಹದಿನಾಲ್ಕು ಚ ಇದನ್ನು ಸೈಟನ್ನು ವಾಪಸ್ ಕೊಡಕ್ಕೆ ತಯಾರಾಗಿದ್ದೀನಿ ಹೇಳಿದ್ದೀರಿ ನಮ್ಮ ಮನೆಯವರು ಒಪ್ಕೊಂಡ್ಬಿಡ್ತಾರೆ ಎಲ್ಲದಕ್ಕೂ ಒಪ್ಕೊತಾರೆ ಮಾಡಿದ್ದೆಲ್ಲ ತಪ್ಪುಗಳು ಮಾಡಿ ಈಗ ಸೈಟ್ ವಾಪಸ್ ಕೊಟ್ರೆ ನೀವು ಮಾಡಿದಂಥ ಕಾನೂನು ಬಾಹಿರ ಚಟುವಟಿಕೆಗಳನ್ನ ಮುಚ್ಕೊಳ್ಳಲಿಕ್ಕೆ ಸಾಧ್ಯವ ಇದನ್ನ ನಾನು ಪ್ರಶ್ನೆ ಮಾಡ್ತಾ ಇದ್ದೇವೆ ಆಮೇಲೆ ಅದೇನೋ ಈಗ ಬರ್ತಾ ಇದ್ದಲ್ಲ ಟಿವಿನಲ್ಲಿ ಇಲ್ಲೆಲ್ಲ ಅವ್ರ ಮಗನ್ನ ಯಾವುದೋ ಆಶ್ರಯ ಕಮಿಟಿಗೋ ಯಾವುದಕ್ಕೋ ಚೇರ್ಮನ್ ಮಾಡ್ಕೊಂಡು ಇಲ್ಲಿ ಉಸ್ತುವಾರಿ ನೋಡ್ಕೊಳ್ಳೋದು ಜನಗಳ ಮುದ್ದೆನ ಮಧ್ಯದಲ್ಲಿ ಟಿ ವಿನಲ್ಲಿ ಹೇಳ್ತಾರೆ ಬರ್ತಾ ತೋರಿಸ್ತಾರೆ ಅಪ್ಪಯ್ಯ 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 ನಾನು ಹೇಳಿಲ್ವಲ್ಲ ಅದು ಅದು ನಾನು ಹೇಳಿದ್ದಲ್ಲ ಅದು ಅಪಯ ಯಾರು ಹೇಳಿದವರು ಯಾರು ಅಂತ ನಾನು ಕೊಟ್ಟರೆ ಇದು ಕೊಟ್ರದೇ ಇದು ಅಂತಾರೆ ಸಿದ್ದರಾಮಯ್ಯನವರೇ ಆ ಒಂದು ಪ್ರಕರಣವನ್ನ ಯಾವ ರೀತಿ ಮುಚ್ಚಾಕಳ್ಲಿಕ್ಕೆ ಹೋದ್ರಿ ಮೊದಲು ಟಿವಿಗಳಲ್ಲಿ ಬಂದಾಗ ಎರಡು ಮೂರು ಗಂಟೆ ಟಿವಿ ಮುಂದೆ ಬರಲಿಲ್ಲ ಆಮೇಲೆ ಬಂದರು ನಮ್ಮ ಶಿವ ಅವರು ಮನೆಗೆ ಏ ಯಾವ ದೊಡ್ಡ ವಿಷಯ ಸಿ ಎಸ್ ಆರ್ ಫಂಡದು ಅಂತ ಹೇಳಿ ಎಂದರು ಅವ್ರು ಹೇಳಿಕೊಟ್ಟ ಮೇಲೆ ಶುರುವಾಯಿತು ಇಲ್ಲಿ ಎಲ್ಲವೆಲ್ಲ ಇಟ್ಟಿದ್ದೀನಿ ಮಾತಾಡೋದು ಬಿಟ್ಟು ಇದು ಏನೇನು ಮಾಡಿದ್ರು ಸಿ ಎಸ್ ಆರ್ ಫಂಡ್ ಕತೆ ಎಲ್ಲ ಇಲ್ಲೂ ದಾಖಲೆ ಇದೆ ಇದು ಒಂದು ದೊಡ್ಡ ಫ್ರಾಡಲೆಂಟ್ ಡಾಕ್ಯುಮೆಂಟ್ ಇದು ಸಿದ್ದರಾಮಯ್ಯ ಅವರದು ಡಾಕ್ಯುಮೆಂಟ್ ಯಾವ ರೀತಿ ದಾರಿ ತಪ್ಪಿಸಿದ್ರು ಪಾಪ ಅದೇನೋ ಹೇಳಿದ್ರಲ್ಲ ಸಿ ಎಸ್ ಆರ್ ಫಂಡು ಅಂತ ಹೇಳಿ ಸಿ ಎಸ್ ಆರ್ ಫಂಡು ಇಲ್ಲ ಅವತ್ತು ಸಾಯಂಕಾಲ ಟ್ರಾನ್ಸ್ಫರ್ ಮಾಡಿದ್ರಲ್ಲ ಅಪ್ಪ ನಾನು ಕೊಟ್ಟಿದ್ದೆ ಇದು ಅಂದ್ರಲ್ಲ ಇಲ್ಲಿದೆ ಟ್ರಾನ್ಸ್ಫರ್ ಯಾರ ವಿವೇಕಾನಂದ ಸಬ್ ಇನ್ಸ್ಪೆಕ್ಟರ್ ಸರ್ಕಲ್ ಇನ್ಸ್ಪೆಕ್ಟರ್ ಇಲ್ಲೆಲ್ಲ ಮಾಲಾಗ ಹಾಕಿದಿರಲ್ಲ ನೀವು ಯಡಿಯೂರಪ್ಪನವ್ರ ಬಗ್ಗೆ ಕುಮಾರಸ್ವಾಮಿ ಬಗ್ಗೆ ಚರ್ಚೆ ಮಾಡ್ತೀರಾ ಎಸ್ ನಾನು ಯಡಿಯೂರಪ್ಪನವರು ಹೋರಾಟ ಮಾಡಿದ್ದೇವೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಇವತ್ತೇನೋ ಹೇಳಿದ್ದಾರೆ ನಾನು ನಿನ್ನೆ ದೆಹಲಿನಲ್ಲಿ ಒಂದು ಮಾತು ಹೇಳಿದೆ ಹೇಳಿದ್ದಾರೆ ಶಿವಕುಮಾರ್ ಅವರು ನನ್ನ ಮಗನ ರಾಜಕೀಯದ ಭವಿಷ್ಯಕ್ಕೆ ನನ್ನ ಅಣ್ಣನ ಮಗನನ್ನ ಜೈಲಿಗೆ ಕಳಿಸಿದ್ದೇನೆ ಅಂತ ಹೇಳಿ ನನ್ನ ಮೇಲೆ ಈ ವೇದಿಕೆ ಮೇಲೆ ಹೇಳಿದ್ದೀರಿ ಆ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಾನದಲ್ಲಿ ನಿಂತು ಮಾತಾಡ್ತಾ ಇದ್ದೇನೆ ಮಿಸ್ಟರ್ ಶಿವಕುಮಾರ್ ಯಾವ ಎಸ್ ಎಂ ಕೃಷ್ಣ ಅವರು ಯಾವ ಎಸ್ ಎಂ ಕೃಷ್ಣ ಅವರು ಕೊತ್ವಾಲನ್ ಜೊತೆ ಜೀವನ ಮಾಡ್ಕೊಂಡಿದ್ದಂತ ನಿಮಗೆ ರಾಜಕೀಯದಲ್ಲಿ ಜನ್ಮ ಕೊಟ್ಟಿದ್ರು ಆ ಕುಟುಂಬದ ಒಬ್ಬ ಶ್ರಮಜೀವಿ ಸಿದ್ಧಾರ್ಥ ಅವರ ಮರಣಕ್ಕೆ ಆತ್ಮಹತ್ಯೆಗೆ ಕಾರಣ ಯಾರು ಜನಗಳ ಮುಂದೆ ಇಡ್ತೀರಾ ಇಡ್ತೀರಾ ಇದನ್ನ ಜನಗಳ ಮುಂದೆ ನನಗೆ ಇವತ್ತು ಬರಬೇಕಾದ್ರೆ ಫೋನ್ ಫೋನ್ನಲ್ಲಿ ಹೇಳ್ತಾರೆ ಯಾರೋ ನಿಮ್ಮ ಸ್ನೇಹಿತರೆ ಸರ್ ನಿಮ್ಗೊಂದು ವಿಷಯ ಗೊತ್ತಿಲ್ಲ ಈ ಜೇಡ್ರಳ್ಳಿ ಅಂತ ಹೇಳಿ ಬೆಂಗಳೂರಿನ ಹತ್ರ ಇದೆ ಜೇಡ್ರಳ್ಳಿ ಅಂತ ಹೇಳಿ ರಾತ್ರಿ ಇವ್ರ ಸ್ನೇಹಿತರೊಬ್ಬರು ವಾಸು ಅಂತ ಹೇಳಿ ಇಬ್ರು ಸೇರಿ ನೈಟ್ ಹೋಗೋದು ರಸ್ತೆಯಲ್ಲಿ ಜಡ್ರಳ್ಳಿ ಪಕ್ಕದಲ್ಲಿ ರೋಡಲ್ಲಿ ನಿಮ್ಮ ಮ್ಯಾನು ಎಲ್ಲ ಕವರ್ ಆ ಮ್ಯಾನ್ ಮ್ಯಾನಲ್ ಚೇಂಬರ್ಗಳು ಆ ಮ್ಯಾನಲ್ ಚೇಂಬರ್ಗಳನ್ನ ಕದ್ದು ಆ ಗುಜರಿ ಅಂಗಡಿಗೆ ಹಾಕಿ ಹಣ ಸಂಪಾದನೆ ಮಾಡ್ತಾ ಇದ್ದ ಶಿವಕುಮಾರ್ ಈ ಕುಮಾರಸ್ವಾಮಿ ಬಗ್ಗೆ ದೇವೇಗೌಡರ ಬಗ್ಗೆ ಮಾತನಾಡ್ತೀಯ ನನಗೆ ಬೆಳಗ್ಗೆ ಕೇಳ ಆಶ್ಚರ್ಯ ಆಯಿತು ಕೇಳ ಆಶ್ಚರ್ಯ ಆಯಿತು ನಮ್ಮ ಬಗ್ಗೆ ಯಡಿಯೂರಪ್ಪನವ್ರ ಬಗ್ಗೆ ವಿಜೇದನ ಬಗ್ಗೆ ಯಾವ ನೈತಿಕತೆ ಇದೆ ಪಾಪ ನಿಖಿಲ್ ಕುಮಾರಸ್ವಾಮಿಗೆ ನನ್ನ ಇಲ್ಲಿ ಪ್ರಶ್ನೆ ಮಾಡಿದ್ದೀರಿ ರಾಜಕೀಯದಲ್ಲಿ ನಾನಿದ್ದಾಗ ನೀನು ಹುಟ್ಟೇ ಇರಲಿಲ್ಲ ಅಂತ ಶಿವಕುಮಾರ್ ನಿಮ್ಮನ್ನು ಕೇಳುತ್ತೇನೆ ದೇವೇಗೌಡರು ಮೊದಲನೇ ಬಾರಿಗೆ ಶಾಸಕರಾಗಿ ಕಾವೇರಿ ನೀರಿನ ಬಗ್ಗೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದಾಗ ನೀವು ಜನ್ಮ ತಾಳಿದ್ರ ಹುಟ್ಟಿದ್ರ ದೇವೇಗೌಡರು ಆಸ್ತಿ ಕೇಳಿದಿರಿ ದೇವೇಗೌಡರು ಆಸ್ತಿ ಕೇಳಿದಿರಿ ದೇವೇಗೌಡರು ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ಒಬ್ರು ಇಂಜಿನಿಯರ್ ಆಗಿದ್ರು ಡಿಪ್ಲೊಮಾ ಪದವೀದರ ನಿಮ್ಮದೇನಿತ್ತು ನಿಮ್ಮ ತಂದೆದೇನಿತ್ತಪ್ಪ ನಿಮ್ಮ ಏನಿತ್ತು ಕೆಂಪೇಗೌಡರು ಹೇಳ್ತಿದ್ರು ನಮ್ಮ ಹಳ್ಳಿಲಿ ಅದು ಸಿಡಿ ಸಿಗು ಅದು ಬೇರೆ ನಮ್ಮ ಹಳ್ಳಿ ಕಡೆ ಹಿಂದೆ ನಾವೆಲ್ಲ ಸಣ್ಣ ಮಕ್ಕಳಿದ್ದಾಗ ನಮ್ಮ ರೈತರು ರಾಗಿ ಭತ್ತ ಬೆಳೆದು ಯಾವ ಯಾವೊಂದು ಹಾಕಿ ಎಲ್ಲ ನಮ್ಮ ಬೆಳೆ ಬೆಳೆದ ಮೇಲೆ ಆ ಭತ್ತ ಮತ್ತು ರಾಗಿ ತೂರಿ ಚೀಲಕ್ಕೆ ತುಂಬಿಸ್ಬೇಕಲ್ಲ ಆ ತುಂಬಸಕ್ಕೆ ಕೆಲವರು ಕೂಲಿ ಹಾಳು ಕರ್ಕೊಂಬರರಂತೆ ಆ ಕೆಲಸ ಮಾಡ್ಕೊಂಡ್ ಬರ್ತಾ ಇದ್ದಂಥ ನೀವು ನಿಮ್ಮ ಕುಟುಂಬ ದೇವೇಗೌಡ್ರು ಕುಟುಂಬದ ಬಗ್ಗೆ ಚರ್ಚೆ ಮಾಡ್ತಿರಲ್ಲ ಯಾವ ನಾಲಿಗೆಯಲ್ಲಿ ಮಾತನಾಡ್ತೀರಿ ರೇವಣ್ಣ ಅವರು ನಾನು ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯನವರ ಬಗ್ಗೆ ಅವ್ರು ಮಾಡಿರ್ತಕ್ಕಂಥ ಹಲವಾರು ಅಕ್ರಮಗಳ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಕಳೆದ ಬಾರಿ ಚುನಾವ ಒಂದು ಚುನಾವಣೆ ನಂತರ ಸರ್ಕಾರ ಬಂದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ವರ್ಗಾವಣೆ ತಂದೆ ನಡೀತು ಆ ವಿಷಯ ಚರ್ಚೆ ಮಾಡಬೇಕಾದ್ರೆ ನನ್ನ ಸಹೋದರ ರೇವಣ್ಣ ಅಯ್ಯೋ ಅಯ್ಯೋ ನಾನು ಸಿದ್ದರಾಮಯ್ಯನವರು ಭ್ರಷ್ಟಾಚಾರ ಮಾಡೋ ಅಂದ್ರೆ ನಂಬಕ್ಕ ನಂಬಲ್ಲ ಅಯ್ಯೋಯೋ ಸಿದ್ದರಾಮಯ್ಯನವರು ಅಂತ ಹೇಳಿದಂಥ ನಿಮ್ಮ ಸ್ನೇಹಿತ ರೇವಣ್ಣನ ಕುಟುಂಬ ಇವತ್ತು ಆ ಇಬ್ಬರು ಮಕ್ಕಳನ್ನು ಜೈಲಿಗೆ ಕಳಿಸಿದ್ದೀರಿ ಅವನ ಮದುವೆ ಆಗಿರ್ತಕ್ಕಂಥ ಅವನ ಹೆಂಡತಿನ ಬೇಲ್ ತಗೊಂಡ್ರೆ ಅವ್ರ ಮೇಲೆ ಯಾವ ಕೇಸ್ ಇಲ್ಲ ರೇವಣ್ಣನ ಮೇಲೆ ಕೇಸ್ ಇಲ್ಲ ಸೃಷ್ಟಿ ಮಾಡ್ತೀರಿ ಕೇಸ್ನ ಆ ಹೆಣ್ಣು ಮಗಳು ಇಲ್ಲಿ ಹೈಕೋರ್ಟ್ ಅಲ್ಲಿ ಜಾಮೀನು ಕೊಟ್ರೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಕಪಿಲ್ ಸಿಬ್ಬಲ್ ಅಂತ ಲಾಯರ್ ನಿಟ್ಟು ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಆ ಲಾಯರ್ಗೆ ಫೀಸ್ ಕೊಟ್ಟು ಆ ಹೆಣ್ಣು ಮಗಳನ್ನ ಜೈಲಿಗೆ ಕಳಿಸಬೇಕು ಅಂತ ಹೇಳಿ ಹೊರಟಂತ ಶಿವಕುಮಾರ್ ನನ್ನನ್ನ ಪ್ರಶ್ನೆ ಮಾಡ್ತೀರಾ ನಾನು ಮಾಡಿದ್ದೇವೆ ಅಂತ ಹೇಳಿ ರೇವಣ್ಣನ ಮಕ್ಕಳನ್ನ ನನ್ನ ಮೇಲೆ ಇಲ್ಲಿ ಕೂತ್ಕೊಂಡು ಹೇಳ್ತೀರಾ ನನ್ನ ಮಗನ ಬೆಳೆಸಲಿಕ್ಕೆ ಅವ್ರನ್ನ ಜೈಲಿಗೆ ಕಳಿಸಿದ್ದೀನಿ ಅಂತ ಹೇಳಿ ಇದನ್ನ ಇವತ್ತು ಈ ನಾಡಿನ ಜನ ನಂಬಬೇಕಾ ಇಂಥ ಕುತಂತ್ರಿಗಳನ್ನ ಇಂಥ ಮನೆ ಆಳ್ನ ನಂಬ್ತೀರಾ ಈ ನಾಡಿನ ಜನ ನಂಬ್ತೀರಾ ಶಿವ ನಾನು ಸಿದ್ದರಾಮಯ್ಯನವ್ರಿಗೆ ಕೇಳ್ತೇನೆ ಇಪ್ಪತ್ತೈದು ಮೂವರ್ಷ ವರ್ಷಗಳ ಕಾಲ ಪಾಪ ವಿಧಾನಸಭೆಯಲ್ಲಿ ಹೇಳಿದ್ದೀರಿ ನಾನು ಹೇಳಿದೆ ವಿಧಾನಸಭೆಯಲ್ಲಿ ಎರಡ್ ಸಾವಿರದ ಹದಿಮೂರು ಸಿದ್ದರಾಮಯ್ಯನವರೇ ಯಡಿಯೂರಪ್ಪನವ್ರ ಫೋಟೋ ಇಟ್ಕೊಂಡು ಪೂಜೆ ಮಾಡಬೇಕು ನೀವು ಕಾಂಗ್ರೆಸ್ನವರು ನನ್ನ ಮತ್ತು ಅವರ ನಡುವೆ ನಡೆದಂತ ಒಂದು ಅವತ್ತಿನ ವಿರೋಧ ಪಕ್ಷ ಆಡಳಿತ ಪಕ್ಷವಾಗಿ ನಮ್ಮಿಬ್ಬರ ಹೋರಾಟದ ಫಲ ಎರಡ್ ಸಾವಿರದ ಹದಿಮೂರಲ್ಲಿ ಹದಿಮೂರರಲ್ಲಿ ಅಧಿಕಾರಕ್ಕೆ ಕಾಂಗ್ರೆಸ್ ಬಂದಿದ್ದು ಸಿದ್ದರಾಮಯ್ಯನವರೇ ನಿಮ್ ಮುಖ ನೋಡಿ ಶಿವಕುಮಾರ್ ಮುಖ ನೋಡಿ ಜನ ಓಟ್ ಕೊಟ್ಟಿದ್ದಲ್ಲ ನಮ್ಮಿಬ್ಬರ ನಡುವೆ ಆದಂತ ಸಂಘರ್ಷ ಯಡಿಯೂರಪ್ಪನವರು ಅವರ ಒಂದು ಹೋರಾಟದಲ್ಲಿ ಓಟ್ ಡಿವೈಡ್ ಆಗಿ ಬಿಜೆಪಿ ಜೆ ಡಿ ಕೆ ಜೆ ಪಿ ಅಂತಕ್ಕಂಥ ಒಂದು ಪಕ್ಷಗಳಿಂದ ಓಟ್ ಡಿವೈಡ್ ಆಗಿದ್ರಿಂದ ಹದಿಮೂರರಲ್ಲಿ ಮುಖ್ಯಮಂತ್ರಿ ಆದ್ರಿ ಮುಖ್ಯಮಂತ್ರಿ ಆಗಿ ನೀವು ಪ್ರಾರಂಭ ಮಾಡಿದ ಮೊದಲನೇ ನಾನು ಯಾವ ದ್ವೇಷದ ರಾಜಕೀಯ ಮಾಡಿಲ್ಲ ನಾನು ಬಹಳ ಅತ್ಯಂತ ಸ್ವಚ್ಛಾರಿತವಾಗಿ ಮಾಡಿದ್ದೇನೆ ಇಲ್ಲಿ ವಿಜೇಂದ್ರ ಅವರಿಗೆ ಹೇಳ್ತಾ ಇದ್ರು ಅವ್ರ ಫೋಟೋ ಇಟ್ಕೊಂಡು ಪೂಜೆ ಮಾಡಬೇಕಾದಂತ ನೀವು ಅವರ ಮೇಲೆ ಹದಿನೈದು ಡಿನೋಟಿಫಿಕೇಶನ್ ಯಾವ್ದೋ ಸಿಎಜಿ ರಿಪೋರ್ಟ್ ಈ ರಾಜ್ಯದ ಇತಿಹಾಸದಲ್ಲಿ ಸಿ ಎ ಜಿ ಏನು ಕೊಡ್ತಾ ಇದ್ದಾರೆ ಎಷ್ಟು ಅಕ್ರಮಗಳಾಗಿರೋದನ್ನ ಕೊಟ್ಟಿದ್ದಾರೆ ಸಿ ಎ ಜಿ ರಿಪೋರ್ಟ್ ನಲ್ಲಿ ಯಾವುದ್ರ ಮೇಲೆ ನೀವು ಕ್ರಮ ತಗೊಂಡಿದ್ದೀರಿ ಯಡಿಯೂರಪ್ಪನವ್ರ ಮೇಲೆ ಒಬ್ಬರನ್ನು ಬಿಟ್ಟು ಇವತ್ತು ಯಡಿಯೂರಪ್ಪನವ್ರನ್ನ ಎಂಬತ್ತೆರಡು ವರ್ಷ ಯಾವುದೋ ಸುಳ್ಳು ಕೇಸ್ ಫಿಕ್ಸ್ ಮಾಡಿ ಜೈಲಿಗೆ ಕಳಿಸಲೇಬೇಕು ಯಡಿಯೂರಪ್ಪನವ್ರನ್ನ ಅಂತ ಹೇಳಿ ಹೇಳ್ತಾ ಇದ್ದೀರಿ ನಾಚಿಕೆ ಆಗಬೇಕು ನಿಮಗೆ ಆ ವಯಸ್ಗಾದರೂ ನಿಮಗೆ ಗೌರವ ಕೊಡದ್ಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿ ಬರಲಿಲ್ಲ ದೇವೇಗೌಡರ ಬಗ್ಗೆ ಮಾತನಾಡ್ತೀನಿ ಏನು ನೆನ್ನೆ ಇಲ್ಲಿ ಭಾಷಣ ಜಿ ಟಿ ದೇವೇಗೌಡರು ಕೂತವ್ರೆ ಇಲ್ಲಿ ಜಿ ಟಿ ದೇವೇಗೌಡರು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ನಾನು ಮೊದಲನೇ ಚುನಾವಣೆ ಜನಗಳ ಆಯ್ಕೆ ಮಾಡಿ ಕಳಿಸಿದ್ರೆ ನನ್ನ ಯಾರೋ ಪಾಪ ದುಡ್ಡಿರಲಿಲ್ಲ ಅಂತ ಅವ್ರಿಗೆ ಅದ ಇಟ್ಕಟ್ಟೆಗೆ ಡೆಪಾಸಿಟ್ನ ಯಾರ ನೂರೈವತ್ತು ರೂಪಾಯಿ ಕೊಟ್ಟಿದ್ದು ನೆನ್ಕತ್ತಾರೆ ಈ ಸಭೆ ಒಳಗೆ ಆ ಕೆಂಪೇರೇಗೌಡರು ಈ ಜಿಟಿ ದೇವೇಗೌಡ್ರು ಚುನಾವಣೆ ನಡೆಸಕ್ಕೆ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಸಂಗ್ರಹಣೆ ಮಾಡಿದ್ರಲ್ಲ ಅದು ನೀವು ವೇದಿಕೆ ಮೇಲೆ ನೆನ್ಕೊಳ್ಳಲೇ ಇಲ್ಲ ಚಿಟಿ ದೇವೇಗೌಡ್ರನ್ನ ಕೆಂಪೇರೇಗೌಡ್ರನ್ನ ಓಲಿ ಅವರಿಬ್ಬರು ನೆನ್ಕೊಳ್ಳೋದು ಬೇಡಪ್ಪ ಎಂಬತ್ನಾಲ್ಕರಲ್ಲಿ ಎಂ ಎಮ್ ಎಲ್ ಎ ಆದ್ರಿ ಅವತ್ತು ದೇವೇಗೌಡ್ರನ್ನೂ ನೆನ್ಕಬೇಡಿ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳು ಹಲವಾರು ಜನ ಜನತಾ ಪರಿವಾರದಲ್ಲಿ ಮಂತ್ರಿಗಳಿದ್ರು ಯಾರಾದ್ರೂ ಒಬ್ಬರನ್ನ ನೆನೆಸ್ಕಂಡ್ರ ಸಿದ್ದರಾಮಯ್ಯನವರೇ ಅವರೆಲ್ಲರ ಸಹಕಾರದಿಂದ ಈ ಮಟ್ಟಕ್ಕೆ ಬಂದಿದ್ದೇನೆ ಅಂತ ಹೇಳಿ ನೆನೆಸ್ಕಂಡ್ರ ಜನತಾ ಪರಿವಾರದ ರಾಜಕೀಯ ಪ್ರಾರಂಭ ಮಾಡಿ ಇವತ್ತು ಇಲ್ಲಿ ಬಂದು ಹೇಳ್ತೀರಿ ಅಕ್ರಮ ಇಪ್ಪತ್ತೊಂದು ಪಕ್ಕ ಅಕ್ರಮಗಳು ಎಲ್ಲ ಬಿಚ್ಚ್ತೀವಿ ಬಿಚ್ಚ್ತೀವಿ ಏನು ಬಿತ್ತೀರಿ ನಿಮ್ಮ ಯೋಗ್ಯತೆಗೆ ಎರಡ್ ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೇಳು ಈ ರಾಜ್ಯದ ವಿರೋಧ ಪಕ್ಷದ ನಾಯಕರು ಯಾವುದಾದರೂ ಒಂದು ದಾಖಲೆ ಎರಡ್ ಸಾವಿರದ ಎಂಟರಿಂದ ಎರಡ್ ಸಾವಿರದ ಹದಿಮೂರು ವಿರೋಧ ಪಕ್ಷದ ನಾಯಕರಾಗಿ ಒಂದೇ ಒಂದು ದಾಖಲೆಯನ್ನ ಬಿಡುಗಡೆ ಮಾಡಲಿಕ್ಕೆ ಇವತ್ತು ಸಾಕ್ಷಿ ಸಮೇತ ಚರ್ಚೆ ಮಾಡತಕ್ಕಂತ ಒಂದು ನಿದರ್ಶನ ನಿಮ್ಮಿಂದ ಆಗಿದ್ರೆ ವಿರೋಧ ಪಕ್ಷದಲ್ಲಿ ಇಡೀ ಜನಗಳ ಮುಂದೆ ಯಾರೋ ದುಡಿಮೆ ಯಾರೋ ದುಡಿಮೆ ಯಾರೋ ಉತ್ತ ಕಟ್ಟಿರ್ತಾರೆ ಬಂದು ಉತ್ತದೊಳಗೆ ಸೇರ್ಕೊಂಡು ರಾಜಕೀಯ ಮಾಡಿದಂತ ನೀವು ದೇವೇಗೌಡರ ಬಗ್ಗೆ ಚರ್ಚೆ ಮಾಡ್ತೀರಾ ಬಿ ಜೆ ಪಿ ಜೆ ಡಿ ಎಸ್ ಇವತ್ತು ಸರ್ಕಾರ ಮಾಡಿದ್ದನ್ನ ಚರ್ಚೆ ಮಾಡ್ತೀರಾ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ರೆ ನಾನು ದೇಶ ಬಿಟ್ಟು ಹೋಗ್ತೀನಿ ಅಂತ ದೇವೇಗೌಡರು ಹೇಳಿದ್ರು ಅಂತ ಹೇಳಿದ್ರಿ ಈ ವೇದಿಕೆ ಮೇಲೆ ಹೌದು ಹೇಳಿದ್ರು ಹೇಳಿಲ್ಲ ಅಂತ ಹೇಳಲ್ಲ ನಾನು ಯಾವ ಕಾರಣಕ್ಕೆ ಹಿಂದೆ ಒಂದು ಗುಜರಾತ್ ನಲ್ಲಿ ಒಂದು ದೊಡ್ಡ ಮಟ್ಟದ ಹಿಂಸಾಚಾರ ಆಗಿತ್ತು ಆ ಹಿನ್ನೆಲೆಯಲ್ಲಿ ದೇವೇಗೌಡರು ಹೇಳಿದ್ರು ವೈಯಕ್ತಿಕವಾಗಿ ನರೇಂದ್ರ ಮೋದಿ ಅವರ ಮೇಲಲ್ಲ ಆ ಘಟನೆಗಳ ಆಧಾರದ ಮೇಲೆ ದೇವೇಗೌಡರು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾದ ಮೇಲೆ ಅವರ ಮನೆಗೆ ಹೋಗಿ ಪುಟ್ಟರಾಜು ಕೂತಿದ್ದಾರೆ ಇಲ್ಲ ಇದೆಯಣ್ಣ ನೀನು ದೇವೇಗೌಡರ ಜೊತೆ ಅವತ್ತು ಪ್ರಧಾನಮಂತ್ರಿ ಭೇಟಿ ಮಾಡ್ಲಿಕ್ಕೆ ದಿನ ದೇವೇಗೌಡರು ರಾಜೀನಾಮೆ ಪತ್ರವನ್ನು ಬರ್ಕೊಂಡು ರಾಜಕೀಯದಿಂದ ನಾನು ನಿವೃತ್ತಿ ಆಗಬೇಕು ಅಂತ ಇದ್ದೇನೆ ಲೋಕಸಭೆಗೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ನರೇಂದ್ರ ಮೋದಿ ಅವರ ಕೈಲಿ ಕೊಡ್ಲಿಕ್ಕೆ ಹೋದಾಗ ಯಾವ ನರೇಂದ್ರ ಮೋದಿ ಅವರು ಇವತ್ತು ದೇಶಕ್ಕೆ ನಿಮ್ಮ ಅವಶ್ಯಕತೆ ಇದೆ ರಾಜಕಾರಣದಲ್ಲಿ ನಾವು ಹಲವಾರು ಬಾರಿ ಹಲವಾರು ವಿಷಯಗಳನ್ನ ಮಾತಾಡಿರ್ತೇವೆ ರಾಜೀನಾಮೆ ನೀವು ಕೊಡಬಾರದು ವಾಪಸ್ ಹೋಗಬೇಕು ನೀವು ವಿರೋಧ ಪಕ್ಷದಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ಹೇಳಿದಂತ ನರೇಂದ್ರ ಮೋದಿ ಅವರಿಗೂ ನಿಮಗೂ ಕಾಂಗ್ರೆಸ್ ನಾಯಕರಿಗೆ ಯಾವ ನೈತಿಕತೆ ಇಟ್ಕೊಂಡಿದ್ದೀರಿ ಯಾವ ನೈತಿಕತೆ ಇದು ದೇವೇಗೌಡರನ್ನ ಪ್ರಧಾನಮಂತ್ರಿ ಮಾಡಿಬಿಟ್ರಂತೆ ತೆಗೆದಿದ್ದ ಯಾರು ಹೇಳಪ್ಪ ದೇವೇಗೌಡರು ನೀವು ಪ್ರಧಾನಮಂತ್ರಿ ಮಾಡಿದ್ರ ಕುಮಾರಸ್ವಾಮಿ ನೀವು ಪ್ರಧಾನಮಂತ್ರಿ ಮಾಡಿದ್ರ ಮುಖ್ಯಮಂತ್ರಿ ಮಾಡಿದ್ರ ಅದೇ ಕುಮಾರಸ್ವಾಮಿನ ಮುಖ್ಯಮಂತ್ರಿ ಮಾಡಿದ್ದು ಸನ್ಮಾನ್ಯ ಯಡಿಯೂರಪ್ಪನವರು ಬಿಜೆಪಿ ಅನ್ನೋದನ್ನ ಇಲ್ಲಿ ಹೇಳ್ತೇನೆ ಅವತ್ತು ಆ ತೀರ್ಮಾನ ಹೃದಯದಿಂದ ತೀರ್ಮಾನ ಮಾಡಿದಂಥದ್ದು ಯಡಿಯೂರಪ್ಪನವರು ಬಿಜೆಪಿಯ ನಮ್ಮ ಹಿರಿಯ ನಾಯಕರುಗಳು ದೆಹಲಿ ನಾಯಕರು ಅವತ್ತು ಬಂದಿರಲಿಲ್ಲ ಯಡಿಯೂರಪ್ಪನವ್ರು ನಾವು ಇಬ್ಬರೇ ಕೂತು ಚರ್ಚೆ ಮಾಡಿ ಮಾಡಿದ್ವು ಸರ್ಕಾರ ಧರ್ಮ ಸಿಗ್ರ ತೆಗೆದು ಅಂತೀರಿ ಯಾತಿಗೆ ತೆಗೆದ್ರು ನಿಮ್ಮಂಥ ಜನತಾ ದಳದ ಕಾರ್ಯಕರ್ತರು ಈ ಸಿದ್ದರಾಮಯ್ಯವರು ಕೊಟ್ಟಿದ್ದೇನಿದೆ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಹಂಬಲದಲ್ಲಿ ಅವತ್ತು ಜನತಾದಳ ಮುಗಿಸ್ಲಿಕ್ಕೆ ನೀವು ಹೊರಟ್ರಿ ಈ ಪಕ್ಷ ಉಳಿಸ್ಲಿಕ್ಕೆ ಈ ಪಕ್ಷದ ಕಾರ್ಯಕರ್ತರನ್ನ ಉಳಿಸ್ಲಿಕ್ಕೆ ಅವತ್ತು ಕುಮಾರಸ್ವಾಮಿ ಸನ್ಮಾನ ಯಡಿಯೂರಪ್ಪನ ಜೊತೆ ಸರ್ಕಾರ ಮಾಡಿದ್ದು ಇವತ್ತು ಹೇಳ್ತೇನೆ ಚಾಮುಂಡೇಶ್ವರಿಯ ಸನ್ನಿಧಾನದಿಂದ ನಾನು ಯಡಿಯೂರಪ್ಪನವ್ರಿಗೆ ಅಧಿಕಾರ ಹಸ್ತಾಂತರ ಮಾಡಬೇಕು ಅಂತ ಇದ್ದವನು ಇವತ್ತು ನಾನು ಇನ್ನೂ ರಾಜಕೀಯದಲ್ಲಿ ಬದುಕಿದ್ರೆ ಹಲವಾರು ಏಳು ಬೀಳುಗಳ ನಡುವೆ ಆ ತಾಯಿ ಮುಂದೆ ನಿಂತ್ಕೊಂಡು ಹೇಳ್ತಾ ಇದ್ದೇನೆ ಆ ಸರ್ಕಾರದಲ್ಲಿ ಇಪ್ಪತ್ತು ತಿಂಗಳವರೆಗೂ ನಾನು ಮುಂದುವರಿಯಲಿಕ್ಕೆ ಅವಕಾಶ ಕೊಡಬೇಕು ಅಂತ ಇದ್ದವನು ನಾನು ಮಾಡದೇ ಇರೋ ತಪ್ಪಿಗೆ ಹದಿನೈದು ವರ್ಷ ನಾನು ಶಿಕ್ಷೆ ಅನುಭವಿಸಿದ್ದೇನೆ ತಾಯಿ ಚಾಮುಂಡೇಶ್ವರಿ ನಾನು ಈ ಮಾತನ್ನ ತಪ್ಪು ಹೇಳ್ತಾ ಇದ್ದೇನೆ ಸುಳ್ಳು ಹೇಳ್ತಾನೆ ಇರ್ತಾ ಇದ್ದೇನೆ ಅಂದರೆ ಆ ತಾಯಿಗೆ ಬಿಡ್ತೇನೆ ತೀರ್ಮಾನ ತಾಯಿ ನನ್ನ ಮೇಲೆ ತೀರ್ಮಾನಕ್ಕೆ ಬರಬೇಕು ಇವತ್ತು ಪೂರ್ಣ ಮನಸ್ಸಿನಿಂದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷಗಳು ಒಂದಾಗಿರೋದು ಯಾವ ಎರಡು ಸಾವಿರದ ಹತ್ತೊಂಬತ್ತು ಫೆಬ್ರವರಿ ತಿಂಗಳು ಮಾರ್ಚ್ ತಿಂಗಳಲ್ಲಿ ನರೇಂದ್ರ ಮೋದಿ ಅವರು ನನ್ನನ್ನು ಕೂರಿಸಿ ಕರೆಸಿ ಒಂದೂವರೆ ಗಂಟೆ ನನಗೆ ಬುದ್ಧಿ ಹೇಳಿದ್ರು ನೀ ಇಂಥ ಒಳ್ಳೆ ಕೆಲಸಗಳನ್ನ ಮಾಡಿದ್ರು ಈ ಕಾಂಗ್ರೆಸ್ನ ಸವಾಸದಲ್ಲಿ ನಿನಗೆ ಒಳ್ಳೆಯ ಹೆಸರು ಬರ್ತಿಲ್ಲ ಬೆಳಗ್ಗೆ ರಾಜೀನಾಮೆ ಕೊಡು ಸಾಯಂಕಾಲ ಹೊಸ್ದಾಗಿ ಮುಖ್ಯಮಂತ್ರಿ ಆಗಿ ತೀರ್ಮಾನ ತಗೋ ಇದನ್ನ ಹೇಳಿದಂಥವ್ರು ನರೇಂದ್ರ ಮೋದಿ ಅವರು ನೀವೇನು ಮಾಡಿದ್ರಿ ಸಿದ್ದರಾಮಯ್ಯವ್ರೆ ನೀವೇನು ಮಾಡಿದ್ರಿ ಹೆಜ್ಜೆ ಹೆಜ್ಜೆಗೂ ಕೊಡಬಾರದು ಹಿಂಸೆ ಕೊಡ್ರಿ ಕೊಡಬಾರದು ಹಿಂಸೆ ಕೊಡ್ರಿ ನಾನು ಮತ್ತೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಾದರೂ ನಮ್ಮ ಸರ್ಕಾರ ತಗದು ಹೇಳ್ತಾರೆ ಸರ್ಕಾರ ತೆಗೆದವ್ರ ಜೊತೆ ಕುಮಾರಸ್ವಾಮಿ ಹೋಗಿ ಸೇರ್ಕೊಂಡ್ಬಿಟ್ಟವನೇ ಅಂತ ಹೇಳಿ ನಾನು ಅವರು ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದಾಗ ಅಸೂಯೆ ಪಡಲಿಲ್ಲ ವಿಧಾನಸಭೆಯ ಕಲಾಪದಲ್ಲಿ ನಾನು ಅವತ್ತೇನು ಚರ್ಚೆ ಮಾಡಿದೆ ಯಡಿಯೂರಪ್ಪನವರು ನನ್ನ ಸರ್ಕಾರ ತೆಗೆದು ಮುಖ್ಯಮಂತ್ರಿ ಆದ ಮೇಲೆ ಕಡತದಲ್ಲಿ ಇದೆ ಪಾಪ ಶಿವಕುಮಾರ್ ಅದನ್ನೇ ಹೇಳಲಿಲ್ಲ ಇಲ್ಲಿ ನಾನೇನು ಹೇಳಿದ್ದೆ ಅಂತ ಹೇಳಿ ಯಡಿಯೂರಪ್ಪನವ್ರು ಹೇಳಿದೆ ಸರ್ ನೀವು ಮುಖ್ಯಮಂತ್ರಿ ಆಗಿದ್ದೀರಿ ನಾಲ್ಕನೇ ಬಾರಿ ಕೊನೆಯ ಒಂದು ಕಾಲದಲ್ಲಿ ಮತ್ತೊಮ್ಮೆ ಏನು ಮುಖ್ಯಮಂತ್ರಿ ಆಗಿದ್ದೀರಿ ನನ್ನ ಸಂಪೂರ್ಣ ಸಹಕಾರವನ್ನು ನಿಮಗೆ ನಮ್ಮ ಪಕ್ಷ ನಾವು ನೀಡುತ್ತೇವೆ ಒಳ್ಳೆ ಆಡಳಿತವನ್ನು ಕೊಡಿ ಇದನ್ನು ನಾನು ವಿಧಾನಸಭೆ ಕಲಾಪದಲ್ಲಿ ನನ್ನ ಸರ್ಕಾರ ತೆಗೆದು ಯಡಿಯೂರಪ್ಪ ಮುಖ್ಯಮಂತ್ರಿ ಆದಾಗ ಪೂರ್ಣ ಮನಸ್ಸಿನಿಂದ ಹೇಳಿರ್ತಕ್ಕಂಥವನು ಆ ತಾಯಿ ಎಸ್ ಚಾಮುಂಡೇಶ್ವರಿ ಸನ್ನಿಧಾನದಲ್ಲಿ ಈ ಮಾತನ್ನು ಹೇಳ್ತಾನೆ ಇವತ್ತು ಹತ್ತು ವರ್ಷ ಗೂಟ ಹೊಡ್ಕೊಂಡಿರ್ತೀನಿ ಅಂತ ಹೇಳಿದ್ದೀರಲ್ಲ ಶಿವಕುಮಾರ್ ಕಾಂಗ್ರೆಸ್ ಬೇರೆ ತೋರಿಸ್ತಾ ಇದ್ರಿ ನೆನ್ನೆ ಈ ಕಾಂಗ್ರೆಸ್ ಪಕ್ಷ ಈ ಕುಮಾರ್ ಶಿವಕುಮಾರ್ ಇರೋರಿಗೆ ಈ ಬಂಡೆ ಇರೋವರಿಗೆ ನಾವು ಸರ್ಕಾರ ತೆಗಿತೀವಿ ಅಂತ ಎಲ್ಲಿ ಹೇಳಿದೀವಿ ನಾವು ಸರ್ಕಾರ ತೆಗಿತೀವಿ ಅಂತ ಹೇಳಿದೀವ ನಾವೆಲ್ಲೂ ಹೇಳಿಲ್ಲ ರಾಜಣ್ಣನ ಹೇಳಿಕೆ ಏನು ಸತೀಶ್ ಒಳ್ಳೆ ಹೇಳಿಕೆ ಏನು ಯಾರ್ಯಾರು ಹೇಳಿಕೆ ಏನೇ ನೀವು ಕೊಟ್ಟಿದ್ದೀರಿ ಸರ್ಕಾರ ತೆಗಿಯಕ್ಕೆ ನೀವು ಕಾಂಪಿಟೇಷನ್ ನೀವು ಸಿದ್ಧವಾಗಿದ್ದೀರಿ ನಾವ್ಯಾಕೆ ತೆಗಿಬೇಕು ಇಲ್ಲಿರ್ತಕ್ಕಂಥ ಬಿಜೆಪಿ ನಾಯಕರು ನಾವೆಲ್ಲ ಕಾಲ ಸನ್ನಿಹಿತವಾಗಿದೆ ಪಾಪ ಬಂಡೆ ಆಗಿ ನಿಂತ್ಕೋತಾರಂತಲ್ಲ ಬಂಡೆ ಆಗಿ ನಮ್ಮ ಇದು ಸಿದ್ದರಾಮಯ್ಯರಿಗೆ ಆ ಬಂಡೆ ಆಗಿ ಸಿದ್ದರಾಮಯ್ಯ ಮೇಲೆ ಆದರೂ ಬಿದ್ದಿರ ಬಂಡೆ ಸಿದ್ದರಾಮಯ್ಯರ ಪರಿಸ್ಥಿತಿ ಏನಾಯ್ತದೆ ಆ ಬಂಡೆ ನಂಬಿಕೊಂಡು ಬಂಡೆ ಆಯ್ತಾರಂತೆ ಆಮೇಲೆ ನಾನು ಶಿವಕುಮಾರ್ಗೆ ಇನ್ನೊಂದು ಹೇಳ್ತೇನೆ ಅದು ಎಂಥದೋ ಐವತ್ತು ಡಿ ನೋಟಿಫಿಕೇಶನ್ ನಾನು ತಗಿಯಪ್ಪ ಮಾಡಪ್ಪ ಅದು ಯಾವ ತನಿಖೆ ಮಾಡ್ತೀಯ ಯಾವ ತನಿಖೆ ಮಾಡ್ತೀಯ ಮಾಡಪ್ಪ ನೋಡೋಣ ಐವತ್ತು ಡಿ ನೋಟಿಫಿಕೇಶನ್ ಸುಳ್ಳು ಹೇಳೋದಕ್ಕೂ ಇತಿಮಿತಿ ಇರಲಿ ನಿಮ್ಮ ಯೋಗ್ಯತೆಗೆ ಕಳೆದ ಚುನಾವಣೆಯಲ್ಲಿ ವಿಧಾನಸಭೆಗೆ ಬಿಜೆಪಿಯ ನಾಯಕರ ಮೇಲೆ ಇಷ್ಟೆಲ್ಲ ಆಪಾದನೆ ಮಾಡಿದ್ರಿ ಸಿದ್ದರಾಮಯ್ಯ ಹದಿನೈದು ತಿಂಗಳಾಯ್ತು ನಿಮ್ಮ ಯೋಗ್ಯತೆಗೆ ಮುಖ್ಯಮಂತ್ರಿಯಾಗಿ ಒಂದೇ ಒಂದು ನೀವೇನು ಜನಗಳ ಮುಂದೆ ಹೇಳ್ಕೊಂಡು ಹೋದ್ರಿ ಬಿಜೆಪಿಯ ವಿರುದ್ಧ ಒಂದೇ ಒಂದು ಸಾಕ್ಷಿಯನ್ನ ಹುಡುಕಿ ಇವತ್ತು ಆ ಒಂದು ಅಕ್ರಮಗಳು ಅಂತಕ್ಕಂಥದನ್ನ ಸಾಬೀತು ಮಾಡಲಿಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲದೆ ಹದಿನೈದು ತಿಂಗಳ ಕಾಲ ಕಳೆದಿದ್ದೀರಿ ಯಾರ ಕೆಲ್ಸಕ್ಕೆ ಬಾರದೆ ಇರ್ತಕ್ಕಂಥವ್ರು ಇದ್ದಾರೆ ಚಮಚಗಿರಿ ಮಾಡ್ಕೊಂಡಿದ್ದಾರೆ ಅಂಥವ್ರದ್ದು ಸದನ ಸಮಿತಿಗಳಂತದ್ದು ಇಂಥದ್ದು ಸಮಿತಿ ಆ ಸಮಿತಿಗಳಿಂದ ಏನೋ ತನಿಖೆ ಮಾಡಿ ಏನೋ ತಂದು ಬಿಡ್ತಾರ ನಾಳೆ ಬೆಳಗ್ಗೆ ಎಲ್ಲ ಜಂತಕಲ್ ಮೈನಿಂಗು ಸಾಯಿ ವೆಂಕಟೇಶ್ವರ ನನ್ನ ಮೇಲೆ ಅಪಾದನೆ ಮಾಡಿದ್ದೆ ಇದೆ ಕೋರ್ಟಲ್ಲಿದೆ ಅದಕ್ಕೆ ಕಾರಣ ನಿಮ್ಮಿಂದ ಅಲ್ಲ ಏನೋ ನನ್ನ ರಾಜೀನಾಮೆ ಕೇಳ್ತಾವ್ರೆ ಯಾವಾಗ ರಾಜ ಯಾರ ರಾಜೀನಾಮೆ ಕೊಡ್ತೀನಿ ಕುಮಾರಸ್ವಾಮಿ ಯಾವಾಗ ಕೊಡ್ತೀಯಪ್ಪ ಅಂತ ಕಾಂಗ್ರೆಸ್ ಪುಡಾರಿಗಳು ಕೇಳ್ತಾವೆ ದಿನ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ತಪ್ಪು ಮಾಡಿದ್ದೀನಿ ಅಂತ ರಾಜೀನಾಮೆ ಕೊಡ್ಲಪ್ಪ ನಿಮ್ಮ ತರ ಮೂಡಾದಲ್ಲಿ ಹದಿನಾಲ್ಕು ಸೈಟ್ ತಗೊಂಡಿದ್ದೀನಿ ಅಂತ ಇಲ್ಲ ಹಲವಾರು ಕುಟುಂಬದ ಭೂಮಿ ಲಪ್ಟಾಯಿಸಿ ಏನೇನು ಮಾಡಿದ್ದೀರಿ ನಿಮ್ಮ ಉಪಮುಖ್ಯಮಂತ್ರಿ ಆ ಕೆಲಸ ಮಾಡಿದ್ದೀನಿ ಅಂತ ರಾಜೀನಾಮೆ ಕೊಡ್ಲ ನನ್ನ ಯಡಿಯೂರಪ್ಪನವರ ನಡುವೆ ವಿರೋಧ ಪಕ್ಷ ಆಡಳಿತ ಪಕ್ಷವಾಗಿ ನಮ್ಮ ಸಂಘರ್ಷ ನಡೆದಾಗ ಎಸ್ ನನ್ನ ಮೇಲೂ ನಾಲ್ಕು ಕೇಸ್ಗಳು ಇದೆ ಹಾಗಂತ ಹೇಳಿ ನಾನು ಎದರ್ ಕೂರ್ತಿಲ್ಲ ಸಾಯಿ ವೆಂಕಟೇಶ್ವರ ಚರ್ಚ್ ಯಾವ ತನಿಖೆ ಬೇಕಾದ್ರೂ ಮಾಡ್ಕೊಳ್ಳಿ ಜಂತಕಲ್ಲು ನನ್ನ ಮೇಲೆ ಅಧಿಕಾರಿ ಏನೋ ಬಿಟ್ಟಿದ್ದ ನನಗೆ ಗೊತ್ತಿಲ್ಲ ನಾನು ಸೈನ್ ಹಾಕಿಲ್ಲ ಅಲ್ಲಿ ನಾನು ಅಧಿಕಾರಿ ಯಾಕೆ ಆ ಥರ ಬರದ ಅಂತ ಹೋದ್ರೆ ಅವನು ಯಾರೋ ಆ ಮೈನ್ ಬೇಕು ಅಂತ ಹೋದನು ಆ ಮೆಟೀರಿಯಲ್ ಎತ್ತಲಿಕ್ಕೆ ಅವನ ಹತ್ರ ಇಪ್ಪತ್ತು ಲಕ್ಷ ಚಕ್ಕಲ್ಲಿ ದುಡ್ಡು ತಗೊಂಡಿದ್ದು ಹುಡುಕ್ತೆ ಕೋರ್ಟ್ ಮುಂದೆ ಇಟ್ಟಾಗ ನನ್ನ ಮೇಲೆ ಬರೆದಂತ ಅಧಿಕಾರಿ ಜೈಲು ಹೋದ ಇದು ಕುಮಾರಸ್ವಾಮಿ ಮೇಲೆ ಶಿವಕುಮಾರ್ ನಿನ್ ಕಣ್ಣು ಹಾಕಿದ್ರೆ ಸರ್ವನಾಶ ಆಗ್ತಕ್ಕಂಥ ಕಾಲ ಬಹಳ ದೂರ ಇಲ್ಲ ಆ ತಾಯಿ ಚಾಮುಂಡೇಶ್ವರಿ ತಾಯಿ ಚಾಮುಂಡೇಶ್ವರಿ ತೆಗೀತಾ ಹೋದ್ರೆ ನಿಮ್ ಬಂಡವಾಳಗಳು ಎಲ್ಲಪ್ಪ ಅರ್ಕಾವತಿ తెరగ పుస్తక నెన్న ఇల్లి భాషణ సమ రాజకీయ జీవన తెరగ పుస్తక సమే తగిరి అర్కబతీపణందు వరదీయల ఏ బసవరాజ్ కేంపణ్ ఇలా వరది ఒందు వరది పార్ట్ వన్ పార్ట్ టూ తగీరప ఇ తెరి బలు తె పుస్తక నందు తెరదు పుస్తక ರೀಡು ಇದೆಯಲ್ಲ ನಿಮ್ಮ ಮಗನಿಗೆ ನಿಮ್ಮ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಅದೆಂಥದೋ ಹಿಂದ್ ಕ್ಲಿನಿಕ್ಕೋ ಎಂಥದೋ ಎಲ್ಲ ಬೆಂಗಳೂರಲ್ಲಿ ಕೊಟ್ಟವರಲ್ಲ ಮಲ್ಲೇಶ್ವರದಲ್ಲೂ ಇರ್ಬೇಕೇನು ಹಿಂದ್ ಕ್ಲಿನಿಕ್ಕೋ ಎಂಥದ್ದು ಇದೆಯಲ್ಲ ಸರ್ ಅವ್ರ ಮಗಂದು ಲ್ಯಾಬು ಲ್ಯಾಬು ಯಾವ ಥರ ತಗೊಂಡಿದ್ದೀರಪ್ಪ ಹೇಳ್ತಾ ಹೋದ್ರೆ ಪುಟ್ಗಟ್ಲೆ ಹೇಳ್ಬಲ್ಲೆ ಅದ ಪೊನ್ನಣ್ಣನ ಕೈಲಿ ದಿನ ನೆನ್ನೆ ಒಂದು ಬುಕ್ಕು ಸಂಚು ಅಂತ ಹೇಳಿ ಬಿಡುಗಡೆ ಮಾಡಿಸೋರಂತೆ ನಾನೇನು ಅನ್ಕೊಂಡೆ ಪುಟ ಪೊನ್ನಣ್ಣ ಬರೆದಿರೋದು ಹಿಂದೆ ರಾಮಕೃಷ್ಣ ಹೆಗಡೆ ಅವ್ರ ಕಾಲದಲ್ಲಿ ನಮ್ಮ ಒಡೆಯನ್ ಸುಡ್ ಪುಡ್ಸಾಮಗೌಡರು ಇದ್ರು ನಮ್ಮ ಬಿ ಬಿ ಶಿವಪ್ನ ಇದ್ರು ಇಬ್ಬರು ಕೈನಲ್ಲೋ ರಾಮಕೃಷ್ಣ ಅವರು ದೇವೇಗೌಡರ ಮೇಲೆ ಅದೇ ಇದು ಎಂತದ ಈಗ ಬರ್ದವ್ರ ಅಲ್ಲೆಲ್ಲ ನಮ್ಮ ಮೈಸೂರು ಸರ್ಕಲ್ ಎಲ್ಲ ಹಾಕೋರಲ್ಲ ದೇವೇಗೌಡರು ಕುಟುಂಬದಲ್ಲಿ ಇಷ್ಟು ಸೈಟು ಆ ಒಂದು ಜಾಹೀರಾತನ್ನೂ ಸಹ ಸಿದ್ದರಾಮಯ್ಯ ನಿಮ್ಮ ನಿಮ್ ಯೋಗ್ಯತೆಗೆ ಬಿ ಜೆ ಪಿಯವ್ರ ಪ್ರಕಟಣೆ ಅಂತೇಳಿ ಬಿಜೆಪಿ ಪಕ್ಷದವ್ರು ಹಿಂದೆ ಆಗಿದ್ದು ಅಂತ ಹೇಳಿ ಅದನ್ನ ಹಾಕೊಂಡು ಇಲ್ಲೆಲ್ಲ ಬೋರ್ಡ್ ಹಾಕೊಂಡಿದ್ದೀರಲ್ಲ ಓಲಿ ನಿಮ್ ಸ್ವಂತ ಸ್ವಂತಿಕೆ ಅಂತಕ್ಕಂಥದ್ದು ಒಂದಾದರೂ ಬೇಡವಾ ನಿಮಗೆ ನಾನು ಆ ಒಂದು ಸಂದರ್ಭದಲ್ಲಿ ನಡೆದಿತ್ತಲ್ಲ ಸಂಚು ಇವರಪ್ಪ ಆಗ ನಡೆಸಿದ್ದು ಸಂಚು ಪುಡ್ಸಂಬ ಜೊತೆ ಸೇರಿ ಈಗ ಕೆ ಆ ಸಂಚಿನ ಪುಸ್ತಕ ಏನಾದರೂ ಬಿಡುಗಡೆ ಮಾಡ್ತಾರೆ ಏನೋ ಅನ್ಕೊಂಡಿದ್ದೆ ನಾನು ಹೇಳ್ತಾ ಹೋದ್ರೆ ಒಂದು ಗಂಟೆ ಅಲ್ಲ ಎರಡು ಗಂಟೆ ಮಾತಾಡಬಲ್ಲೆ ಸಿದ್ದರಾಮಯ್ಯನವರಿಗೆ ಒಂದು ಕೊನೆದಾಗಿ ಹೇಳ್ತೇನೆ ಅಧಿಕಾರ ಯಾರಿಗೂ ಶಾಶ್ವತವಲ್ಲ ಈ ಒಂದೂವರೆ ವರ್ಷದಲ್ಲಿ ಏನು ರಾಜ್ಯ ಕೊಡುಗೆ ಕೊಟ್ಟಿದ್ದೀರಿ ನೀವು ಸಾವಿರದ ನೂರು ಸಾವಿರದ ಇನ್ನೂರು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಆ ಶಿರೂರಿನಲ್ಲಿ ಒಂದು ಕುಟುಂಬದಲ್ಲಿ ಮೂರು ಜನ ಹೆಣ್ಣು ಮಕ್ಕಳು ಆ ತಂದೆ ಇನ್ನೂ ಹುಡುಕ್ಲಿಕ್ಕಾಗಿಲ್ಲ ಏನಾದ್ರು ಪರಿಹಾರ ಕೇಳಿದ್ರೆ ಅವ್ರ ತಂದೆ ಬಾಡಿ ಸಿಗೋದು ಸಿಗದೆ ಹೋದ್ರೆ ಇನ್ನೂ ಏಳು ವರ್ಷ ನಾವು ಪರಿಹಾರ ಕೊಡಕಾಗಲ್ಲ ಅಂತೀರಿ ಕಾನೂನು ಬದ್ಧವಾಗಿ ಒಂದು ಮಾನವೀಯತೆ ಬೇಡ ನಿಮಗೆ ಇವತ್ತು ಹಲವಾರು ಭಾಗದಲ್ಲಿ ಮತ್ತೆ ಪುನಃ ಗುಡ್ಡಗಳು ಕುಸಿತ ಜಲಾವೃತವಾಗಿದೆ ಬೆಳೆದಂತ ಬೆಳೆ ನಷ್ಟ ಆಗಿದೆ ಇವತ್ತು ಯಾವ ಕೇಂದ್ರ ಸರ್ಕಾರದ ಮೇಲೆ ಮಾತನಾಡ್ತೀರಿ ಬಸವಣ್ಣ ಇಲ್ಲಿ ಕೂತಿದ್ದಾರೆ ಅವರು ಮುಖ್ಯಮಂತ್ರಿ ಇದ್ದಾಗ ಯಡಿಯೂರಪ್ಪನವ್ರ ಮುಖ್ಯಮಂತ್ರಿ ಇದ್ದಾಗ ಯಾವ ಕೋವಿಡ್ನ ಒಂದು ಅನಾಹುತಗಳಾದಾಗ ಈ ದೇಶದಲ್ಲಿ ರಾಜ್ಯ ಸರ್ಕಾರಗಳಿಗೆ ಮುಂದಿನ ಐವತ್ತು ವರ್ಷಕ್ಕೆ ಹಣವನ್ನು ಏನು ಬಿಡುಗಡೆ ಮಾಡ್ತಾರೆ ಸಾಲದ ರೂಪದಲ್ಲಿ ಕೊಟ್ಟಂಥದ್ದು ಬಡ್ಡಿಯ ಕಟ್ಟಿದನೆ ಸಾಲವಾಗಿ ಐವತ್ತು ವರ್ಷಕ್ಕೆ ಹಣವನ್ನು ಏನು ಕೊಟ್ಟರು ನರೇಂದ್ರ ಮೋದಿ ಅವರ ಸರ್ಕಾರ ಕಳೆದ ಎರಡು ಮೂರು ದಿವಸಗಳ ಹಿಂದೆ ಪುನಃ ಈ ದೇಶದ ಪ್ರತಿಯೊಂದು ರಾಜ್ಯದಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಸುಮಾರು ಒಂದೂವರೆ ಲಕ್ಷ ಟ್ರಿಲಿಯನ್ ಹಣವನ್ನು ರಾಜ್ಯ ಸರ್ಕಾರಗಳಿಗೆ ಕೊಡ್ತಕ್ಕಂಥ ತೀರ್ಮಾನ ಕಳೆದ ಎರಡು ದಿನಗಳ ಹಿಂದೆ ಇದೇ ನರೇಂದ್ರ ಮೋದಿ ಅವರ ಸರ್ಕಾರ ಮಾಡಿದ್ದಾರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ನಿಮ್ಮ ಯೋಗ್ಯತೆಗೆ ಒಂದು ಬಾಯಿ ಬಿಟ್ಟು ಹೃದಯದಿಂದ ಕೇಂದ್ರ ಸರ್ಕಾರದಿಂದ ನೆರವು ಬಂತು ಅಂತಕ್ಕಂಥ ಹೇಳೋ ಯೋಗ್ಯತೆ ಇಲ್ಲ ನಿಮಗೆ ಯಾವ ರೀತಿ ಕೇಂದ್ರ ಸರ್ಕಾರದಿಂದ ಕೆಲಸ ಮಾಡಿಸ್ಕೋಬೇಕು ಅಂತಕ್ಕಂಥ ಕನಿಷ್ಠ ನಿಮ್ಮ ನಡವಳಿಕೆ ಇಲ್ಲ ಪ್ರತಿನಿತ್ಯ ನರೇಂದ್ರ ಮೋದಿ ಅವರನ್ನ ನೀವು ಬೈಕೊಂಡು ಹೋದರೆ ಈ ರಾಜ್ಯದ ಕೆಲಸ ಆಗ್ತದ ಪಕ್ಕದ ಮಂಡ್ಯದಲ್ಲಿ ಹದಿನೆಂಟು ದಿನಕ್ಕೆ ಒಂದು ಬಾರಿ ನೀರು ಕೊಡ್ತಾರಂತೆ ಹದಿನೆಂಟು ದಿನಕ್ಕೆ ಒಂದು ಬಾರಿ ಯಥೇಚ್ಛವಾಗಿ ನೀರು ಬಂತು ಈ ಬಾರಿ ನಮ್ಮ ಕಬಿನಿ ಕೆ ಆರ್ ಎಸ್ ಆರಂಗಿ ಎಲ್ಲ ತುಂಬಿದೆ ಹೇಮಾವತಿ ಇನ್ನೂ ಕೆರೆಗಳು ತುಂಬಿಸ್ಲಿಲ್ಲ ರೈತನಿಗೆ ಈ ಬಾರಿ ಎರಡು ಬೆಳೆ ಬೆಳಿಲಿಕ್ಕೆ ಅವಕಾಶ ಇತ್ತು ನೀವು ಮಾಡ್ತಿರೋ ಕೆಲಸ ಏನು ಪಕ್ಕದ ತಮಿಳ್ನಾಡಿನಲ್ಲಿ ಎರಡನೇ ತಾರೀಕು ರೈತರು ರಾಜ್ಯ ಸರ್ಕಾರಕ್ಕೆ ಅಲ್ಲಿ ತಮಿಳ್ನಾಡಿನಲ್ಲಿ ಹೇಳ್ತಾರೆ ಇವತ್ತು ಸಮುದ್ರಕ್ಕೆ ನೀರು ಹರಿದು ಹೋಗ್ತಾ ಇದೆ ಮೆಟ್ಟೂರು ಡ್ಯಾಮ್ ತುಂಬಿ ಒಂದು ಜಲಾಶಯ ನಿರ್ಮಾಣ ಆಗಬೇಕು ಅಂತ ಹೇಳಿ ತಮಿಳುನಾಡಿನ ರೈತರು ಅಲ್ಲಿ ರಾಜ್ಯ ಸರ್ಕಾರಕ್ಕೆ ಹೇಳ್ತಾ ಇದ್ದಾರೆ ನೀವೇನ್ ಮಾಡ್ತಾ ಇದ್ದೀರಿ ಪರ್ಮಿಷನ್ ಕೊಡ್ಸಿ ನರೇಂದ್ರ ಮೋದಿ ಅವ್ರ ಕೈಲಿ ಪರ್ಮಿಷನ್ ಕೊಡಿಸಿ ಪರ್ಮಿಷನ್ ಕೊಡ್ಸೋದಿಕ್ಕೆ ಮೊದಲು ನಿಮ್ಮ ಪಾರ್ಟ್ನರು ಇಂಡಿಯಾ ಇಂಡಿಯಾ ಇಂಡಿ ಪಾರ್ಟ್ನರ್ ಇದೆಯಲ್ಲ ನಿಮ್ಮ ಡಿ ಎಂ ಕೆ ಹೋಗಪ್ಪ ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಸಮುದ್ರಕ್ಕೆ ನೀರು ಹೋಗ್ತಾ ಇದೆ ಅದು ಉಳಿಸ್ಕೊಳ್ಳೋಣ ಅಂತ ಹೇಳಿ ಮೊದಲು ಅವ್ರನ್ನ ಒಪ್ಪಿಸ್ಕೊಳ್ಳಿ ನಂತರ ನಾವು ಪ್ರಹ್ಲಾದ್ ಜೋಶಿ ಇದಕ್ಕೇನು ತೀರ್ಮಾನ ಮಾಡ್ಬೇಕು ಮಾಡಿಕೊಡ್ತೀವಿ ನಾವೇನಾದರೂ ಇಲ್ಲಿ ರಾಜ್ಯ ಸರ್ಕಾರದ ಕೆಲಸಕ್ಕೆ ನಮ್ಮ ಕ್ಷೇತ್ರಕ್ಕೆ ಬರ್ತೀವಿ ಅಂದ್ರೆ ಅಧಿಕಾರಿಗಳಿಗೆ ಅವ್ರ ಹತ್ರಕ್ಕೆ ಹೋಗಬೇಡಿ ಅಂತೀರಿ ಕೆಲಸ ಇಲ್ಲಿಂದ ಮಾಡೋದು ನಾವು ಇವತ್ತು ಕಳೆದ ಅದಕ್ಕೋಸ್ಕರ ನಾವು ಈ ಒಂದು ವೇದಿಕೆ ಮುಖಾಂತರ ಕನ್ನಡ ನಾಡಿನ ಜನತೆಯಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ ಯಾವುದೇ ಕಾರಣಕ್ಕೂ ಬಿ ಜೆ ಪಿ ಮತ್ತು ಜೆ ಪಕ್ಷಗಳು ಇವತ್ತು ಒಂದಾಗಿ ಇಂಥ ಒಂದು ಭ್ರಷ್ಟ ಸರ್ಕಾರ ಇಂಥ ಒಂದು ದರೋಡೆ ಸರ್ಕಾರವನ್ನ ತೆಗಿಬೇಕು ಅಂತಕ್ಕಂಥ ಒಂದು ಹೋರಾಟದಲ್ಲಿದ್ದೇವೆ ಇದರಲ್ಲಿ ಯಾವ ಅಸೂಯೆಗಲ್ಲ ಈ ನಾಡಿನ ಜನತೆಯ ಬದುಕು ಈ ನಾಡಿನ ಸಂಪತ್ತನ್ನು ಉಳಿಸಲಿಕ್ಕೆ ಯಾತಕ್ಕೆ ಇವತ್ತು ನಮ್ಮ ಟಯೋಟಾದವರು ಮಹಾರಾಷ್ಟ್ರ ಯೂನಿಟ್ ಕಟ್ ತಗೊಂಡು ಹೋಗ್ತಾ ಇದ್ದಾರೆ ಈಗ ಯಾವ ಬಿಡದಿ ಹತ್ರ ಕಟ್ಟಿರ್ತಕ್ಕಂಥ ಟಯೋಟ ಕಂಪನಿ ಈಗ ಮಹಾರಾಷ್ಟ್ರಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ಪಾಪ ಇಲ್ಲಿ ನಮ್ಮ ಡಿ ಕೆ ಸಾಹೇಬ ಬಂದು ನಮ್ಮ ಮೇಲೆ ಅಟ್ಯಾಕ್ ಅಷ್ಟು ಸುಲಭವಾಗಿ ನಿಮ್ಮ ಮಾತಿಗೆಲ್ಲ ಮೊನ್ನಾಗಲ್ಲ ಹೆದರೋದು ಇಲ್ಲ ಎದರಿಸ್ಲಿಕ್ಕೆ ತಯಾರಾಗಿದ್ದೇವೆ ನೆನ್ನೆ ತೊಡೆ ತಟ್ಟಿದ್ದೀರಿ ಸ್ವೀಕಾರ ಮಾಡಿದ್ದೇನೆ ಮಿಸ್ಟರ್ ಡಿ ಕೆ ಸ್ವೀಕಾರ ಮಾಡಿದ್ದೇವೆ ಇಲ್ಲಿ ಅರ್ಕಾವತಿ ಕರಮ ಕಾಂಡ ಅವರೇ ಅರ್ಕಾವತಿ ನಿಮ್ಮ ಕರಮ ಕಾಂಡ ಇಲ್ಲಿ ಚರಿತ್ರೆ ಇದೆ ಇಲ್ಲಿ ಇವೇನೇನು ಮಾಡಿದ್ದೀರಿ ಏನು ರೈತರಿಗೆ ರೀಡು ಮಾಡಿಕೊಟ್ರಾ ಯಾವನ್ಗೋಯ್ತಿ ಭೂಮಿ ಬಡವರಿಗೆ ಭೂಮಿನ ಇನ್ನೊಂದು ಇಲ್ಲಿ ನೈಸ್ ಕಂಪನಿ ಇಲ್ಲೆಲ್ಲ ವಿಶ್ವನಾಥ್ ಎಲ್ಲ ಇಲ್ಲಿ ನಮ್ಮ ಯಲಂಕದ ವಿಶ್ವನಾಥ್ ನೈಸ್ ಕಂಪನಿ ಬೆಂಗಳೂರು ಮೈಸೂರು ರಸ್ತೆ ಮಾಡ್ತೀವಿ ಅಂತ ಹೇಳಿ ಲೂಟಿ ಹೊಡ್ಕಂಡ್ ಕೂತಿದ್ದಾರೆ ಶಿವಕುಮಾರ್ ಜೊತೆ ಸೇರಿ ಶಿವಕುಮಾರ್ ಜೊತೆ ಸೇರಿ ಸದನ ಸಮಿತಿ ರಿಪೋರ್ಟ್ ಜೈಚಂದ್ರ ಕೊಟ್ರು ಎಷ್ಟು ವರ್ಷ ಆಯ್ತು ಯಾತಕ್ಕಪ್ಪ ಬಡವ್ರ ಪರ್ವ ಕೆಲಸ ಮಾಡ ಮುಖ್ಯಮಂತ್ರಿ ದಲಿತರ ಬಗ್ಗೆ ಕೆಲಸ ಮಾಡ ಮುಖ್ಯಮಂತ್ರಿ ಈ ಒಂದು ನೈಸ್ ಸಂಸ್ಥೆ ಹೆಸರಿನಲ್ಲಿ ಹಲವಾರು ದಲಿತ ಕುಟುಂಬಗಳನ್ನ ಇವತ್ತು ರೈತರನ್ನ ಬೀದಿಪಾರ ಮಾಡಿದ್ರು ಎಲ್ಲೋಗಿದೆ ನಿಮ್ಮ ಧ್ವನಿ ಎಲ್ಲರೋಗಿದೆ ಸಿದ್ದರಾಮಯ್ಯ ಅವರೇ ಮಾಡಿ ಈ ಕೆಲಸ ಮೊದಲು ಸರಿ ಮಾಡಿ ಕೋರ್ಟ್ ಆದೇಶಗಳಾಗಿದೆ ಈ ಕೆಲಸ ಮಾಡಿ ಹೇಳಿ ಇವತ್ತು ಯಾವ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ನ ನ ಕಾರ್ಯಕರ್ತರು ಇಲ್ಲಿಯವರೆಗೆ ಚಲೋ ಕಾರ್ಯಕ್ರಮದಲ್ಲಿ ಬಂದಿದ್ದೀರಿ ಇದಿಷ್ಟಕ್ಕೆ ನಿಲ್ತಕ್ಕಂಥದ್ದು ಯಾವುದೇ ಪ್ರಶ್ನೆ ಇಲ್ಲ ಈ ಸರ್ಕಾರವನ್ನ ಸರಿದಾರಿಗೆ ಬರಬೇಕು ಅವರು ಇಲ್ಲ ಈ ಸರ್ಕಾರವನ್ನು ಕಿತ್ತೊಗೆಬೇಕು ಇದು ಎರಡರಲ್ಲಿ ಒಂದನ್ನು ನಾವು ಇವತ್ತು ಈ ಸವಾಲನ್ನು ಸ್ವೀಕಾರ ಮಾಡಿ ನಮ್ಮ ಹೋರಾಟವನ್ನು ಮುಂದುವರಿಸಬೇಕು ಅಂತಕ್ಕಂಥದ್ದನ್ನು ನಿಮ್ಮಗಳ ಮುಂದೆ ಹೇಳಿ ನಾಡಿನ ಜನತೆಗೆ ಇದರಲ್ಲಿ ಈ ಸರ್ಕಾರದ ನಡವಳಿಕೆ ಏನಿದೆ ದಯವಿಟ್ಟು ಕೈ ಜೋಡಿಸಿ ಮನವಿ ಮಾಡ್ತೇನೆ ಅರ್ಥ ಮಾಡ್ಕೊಳ್ಳಿ ಇದು ನಮ್ಮ ರಾಜ್ಯವನ್ನು ಲೂಟಿ ಮಾಡ್ತಕ್ಕಂಥ ಸರ್ಕಾರ ಇದನ್ನ ಎಷ್ಟು ಬೇಗ ತೆಗಿಬೇಕೋ ಅದಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ನಾಡಿನ ಜನತೆಯಲ್ಲಿ ಕೇಳಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಜೈ ಕರ್ನಾಟಕ ಮಾತು